ನಮಸ್ಕಾರ. ಕುಮುದ ಟಿವಿಗೆ ಸ್ವಾಗತ. ನದಿಗಳ ಸಂರಕ್ಷಣೆಗಾಗಿ ರ್ಯಾಲಿ ಮಾಡಿದ ಬೆಳಗಾವಿ ಮರಾಠ ಮಂಡಳಿ. ನದಿಗಳು ನಮ್ಮ ದೇಶದ ಜೀವ. ನಮ್ಮ ದೇಶ ಸಬಲೀಕರಣ ಮತ್ತು ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತಿದ್ದಂತೆ ಎಲ್ಲ ನದಿಗಳು ಅಳಿವಿನ ಅಂಚಿಗೆ ಹೋಗುತ್ತಿವೆ. ಈಗಾಗಲೇ ಕಳೆದ 20 ವರ್ಷದಲ್ಲಿ ಸಾಕಷ್ಟು ನದಿಗಳು ತನ್ನ ಅಸ್ತಿತ್ವ ಕಳೆದುಕೊಂಡಿದೆ. ಹಾಗಾಗಿ ಈ ನದಿಗಳನ್ನು ಹೇಗೆ ಸಂರಕ್ಷಿಸಬೇಕು ಎನ್ನುವ ನಿಟ್ಟಿನಲ್ಲಿ ಮರಾಠ ಮಂಡಳಿ ಸರ್ಕಾರಕ್ಕೆ ತಿಳಿಸುತ್ತಿದೆ. ಈ ರ್ಯಾಲಿಯು ಮರಾಠ ಮಂಡಳಿ ಸಂಸ್ಥೆಯಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಸಾಗಿತ್ತು. ಸಂಸ್ಥೆಯಿಂದ ಒಂದು ರ್ಯಾಲಿ ಆರ್ಗನೈಸ್ ಮಾಡಿದ್ದೀವಿ. ರ್ಯಾಲಿಯಲ್ಲಿ ಸುಮಾರು 2,000 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಪ್ರೈಮರಿ ಸ್ಕೂಲ್ಸಿಂದ ಪ್ರೊಫೆಷ್ನಲ್ ಕಾಲೇಜ್ವರೆಗೂ ಮಕ್ಕಳು ಇದ್ದಾರೆ. ಈ ರ್ಯಾಲಿ ಒಂದು ಮಾಡಿದ್ದಕ್ಕೆ ಕಾರಣ ಅಂದರೆ ದ ಇನ್ಸ್ಪಿರೇಷನ್ ಆಫ್ ಸದ್ಗುರು ಜಗ್ಗಿ ವಾಸುದೇವ. ಅವರು ಒಂದು ರ್ಯಾಲಿ ಮಾಡ್ತಾ ಇದ್ದಾರೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ, ಇಟ್ ಸೇಫ್ ರಿವರ್ಸ್. ಕೇಂದ್ರ ಸರ್ಕಾರದ ಬೆಳಗಾವಿಯ ಮಿಲಿಟರಿ ಹಾಲು ಉತ್ಪಾದನೆ ಕೇಂದ್ರ ಮತ್ತು ಗೋಶಾಲೆ ಬಂದ್ ಮಾಡುವ ಆದೇಶ ಹಿಂದೆ ಪಡೆಯಬೇಕು, ಇಲ್ಲವಾದರೆ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ಶ್ರೀರಾಮ ಸೇನೆ. ಶ್ರೀರಾಮ ಸೇನೆಯ ವತಿಯಿಂದ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಕರ್ನಾಟಕ ಜಿಲ್ಲೆಯ ಬೆಳಗಾವಿಯ ಮಿಲಿಟರಿ ಹಾಲು ಉತ್ಪಾದನೆ ಕೇಂದ್ರ ಮತ್ತು ಗೋಶಾಲೆ ಬಂದ್ ಮಾಡುವ ಆದೇಶಕ್ಕೆ ವಿರೋಧಿಸಿ ಸಚಿವ ಅರುಣ್ ಜೇಟ್ಲಿ ಅವರ ಆದೇಶ ಮೇರೆಗೆ ಈ ಉತ್ಪಾದನೆ ಕೇಂದ್ರವನ್ನು ಮತ್ತು ಗೋಶಾಲೆ ಬಂದ್ ಮಾಡಬಾರದೆಂದು ಮನವಿ ಸಲ್ಲಿಸಿದ್ದಾರೆ. ಒಂದು ವೇಳೆ ಈ ಹಾಲು ಉತ್ಪಾದನೆ ಕೇಂದ್ರ ಮತ್ತು ಗೋಶಾಲೆ ಬಂದ್ ಆದರೆ 500 ಹೆಚ್ಚು ಕಾರ್ಮಿಕರು ನಿರುದ್ಯೋಗಿಗಳಾಗುತ್ತಾರೆ. 300 ಹೆಚ್ಚು ಪರಿವಾರ ಇದೇ ಹಾಲು ಉತ್ಪಾದನೆ ಕೇಂದ್ರವನ್ನು ಅವಲಂಬಿಸಿದೆ. ಈ ಆದೇಶದಿಂದ ಈ ಎಲ್ಲ ಪರಿವಾರಗಳು ದಿಕ್ಕಾಪಾಲಾಗುತ್ತವೆ. ಈ ಕಾರ್ಮಿಕರು ಕಳೆದ 3 ಪೀಳಿಗೆಗಳಿಂದ ಕೆಲಸ ಮಾಡುತ್ತಿದ್ದಾರೆ. ಈ ಹಾಲು ಉತ್ಪಾದನೆ ಕೇಂದ್ರಕ್ಕೆ 128 ವರ್ಷದ ಇತಿಹಾಸ ಹೊಂದಿದೆ. ಇಲ್ಲಿ 650 ಹೆಚ್ಚು ಆಕಳು ಇವೆ. ಪ್ರತಿದಿನ 3,000 ಲೀಟರ್ ಹಾಲು ಉತ್ಪಾದನೆಯಾಗುತ್ತದೆ. ಇದನ್ನು ಇಲ್ಲಿಯ ಮಿಲಿಟರಿ ಆಸ್ಪತ್ರೆ, ಏರ್ಫೋರ್ಸ್ ಹಾಗೂ ಮಿಲಿಟರಿಗೆ ಕಳಿಸಲಾಗುತ್ತದೆ. ಇಡೀ ದೇಶಾದ್ಯಂತ 39 ಹಾಲು ಉತ್ಪಾದನಾ ಕೇಂದ್ರಗಳು ಇದ್ದು ಅದರಲ್ಲಿ 25,000 ಆಕಳಿವೆ. ಅದರಿಂದ ಹಾಲು ಉತ್ಪಾದನೆ ಬಂದ್ ಮಾಡಬಾರದೆಂದು ಸಚಿವ ಅರುಣ್ ಜೇಟ್ಲಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಒಂದು ವೇಳೆ ಈ ಆದೇಶ ಹಿಂಪಡೆಯದಿದ್ದರೆ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಮಾಡ್ತಾ ಇರುವಂತ 500 ಜನ ಕೆಲಸ ಮಾಡ್ತಾರೆ. ಸೊ ಇವತ್ತು ನಿರಂತರವಾಗಿ 3ನೇ ಪೀಳಿಗೆ ಕೆಲಸ ಮಾಡ್ತಾ ಇದೆ. ಇವತ್ತು ಸಡನ್ ಆಗಿ ಕೇಂದ್ರ ಸರ್ಕಾರ ಗೋಶಾಲೆಯನ್ನು ಮುಚ್ಚಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಸೊ ಆರ್ಡರ್ ಅನ್ನ ವಿರೋಧಿಸ್ತಾ ಇದೀವಿ, ಧಿಕ್ಕರಿಸ್ತಾ ಇದೀವಿ. ಇದೇನಾದರೂ ಈ ಗೋಶಾಲೆ ನಿಲ್ಲಿಸೋದಾದರೆ ಆ 300 ಫ್ಯಾಮಿಲಿಗಳ ಜೊತೆಗೆ ಶ್ರೀರಾಮ ಸೇನೆ ಉಗ್ರ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಮುಚ್ಚಂಡಿ ಗ್ರಾಮ ಪಂಚಾಯತಿಯಲ್ಲಿ ಅವ್ಯವಹಾರ ತನಿಖೆಗೆ ಗ್ರಾಮಸ್ಥರ ಆಗ್ರಹ. ಮುಚ್ಚಂಡಿ ಗ್ರಾಮ ಪಂಚಾಯತಿಯ 2016-17 ಸಾಲಿನಲ್ಲಿ ಖಾತರಿ ಯೋಜನೆಯಡಿಯಲ್ಲಿ ಕೆರೆ ಹೂಳೆತ್ತುವ ಕೆಲಸವನ್ನು ಗ್ರಾಮದ ಬುದಿಗೇರಿ ಕೆರೆಯಲ್ಲಿ ಕಾರ್ಯವನ್ನು ಕೈಗೊಂಡಿದ್ದು ಗ್ರಾಮದ ಸದರಿ ಕೆಲಸಕ್ಕೆ ಗ್ರಾಮದ ಮಹಿಳೆಯರು ಕೆಲಸಕ್ಕೆ ತೊಡಗಿಸಿದ್ದು 15-20 ದಿನಗಳ ಕೆಲಸ ನಿರ್ವಹಿಸಿದ್ದು ಈ ಕೆಲಸ ಮುಗಿದರೂ ಇನ್ನೂವರೆಗೆ ಸಂಬಳ ನೀಡಿಲ್ಲ. ಕೆಲಸದ ಸಂಬಳವನ್ನು ಮಹಿಳೆಯರು ಕೇಳಲು ಗ್ರಾಮ ಪಂಚಾಯತಿಗೆ ಹೋದರೆ ಇನ್ನೂವರೆಗೆ ಹಣ ಬಂದಿಲ್ಲ ಎಂದು PDO ಮತ್ತು ಆಪರೇಟರ್ ಅಧ್ಯಕ್ಷರು ಮೇಲಿಂದ ಮೇಲೆ ಹೇಳುತ್ತಾರೆ. ಈ ಕೆಲಸಕ್ಕೆ 30-35 ಮಹಿಳೆಯರು ಹೋಗಿದ್ದರು. ಒಟ್ಟು ಹಣ 1,92,000 ರೂಪಾಯಿ. ಅವ್ಯವಹಾರ ನಡೆದಿದ್ದು ಈ ಅವ್ಯವಹಾರ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ.